guys, welcome back to the channel. I'm Shreepriya and the vlog is all about a DIY which I am doing, you know, Deepavali decor purpose ke nanu DIY maartta idini. Idike enen beku anta torustha idini illi. So list kuda ide, so that it will help you anta heli. So mainly nanu illi glitter sheets tagondidini to, you know, ondu vibrance tagon barana, vibrant looks barli anno karanakke. Last time nanu normal papers na use maadidde, but ee sari glitter sheets and crepe paper na use maadidini, so that adukku texture barutte and swalpa light agirutte anta heli. Illi ond white paper alli ond, you know, deepaddu melgade uriyutala, batti uriyutala, aa thara light du yenu barutala, aa shape alli nanu iga cut maadkolta idini and idanna glitter sheet mele trace maadibittu ಅದನ್ನು ಮತ್ತೆ ಕಟ್ ಮಾಡ್ತೀನಿ. ಗ್ಲಿಟರ್ ಶೀಟ್ ಮೇಲೆ ಡೈರೆಕ್ಟಾಗಿ ಬರೆಯೋದಕ್ಕಿಂತ ಈ ಥರ ನಾವು ಸಪ್ರೇಟಾಗಿ ಒಂದು ಕಡೆ ಬರ್ಕೊಂಡು ಅದಾದಮೇಲೆ ನಾನು ಗ್ಲಿಟರ್ ಶೀಟಲ್ಲಿ ಇದು ಮಾಡಿದ್ರೆ ಕ್ಲೀನಾಗಿ ಫಿನಿಷಿಂಗ್ ಬರುತ್ತೆ ಆ್ಯಂಡ್ ಈಕ್ವಲ್ ಆಗಿ ಬರುತ್ತೆ ಎಲ್ಲನೂ. ಸೊ ದಟ್ ನಾನು ಈ ಪರ್ಪಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಪೇಪರ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ಲೈಕ್ ಹಾರ್ಡ್ ಏನೋ ಕಾರ್ಡ್ಬೋರ್ಡ್ ಥರದ್ದು ಏನಾದರೂ ತೊಗೊಂಡ್ರೂ ಇನ್ನೂ ಈಸಿ ಆಗುತ್ತೆ ನಿಮಗೆ ಕೆಲಸ. ಸೊ ಇಲ್ಲಿ ನಾನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದೇ ಥರ ಎಲ್ಲದು ಬೇಕಾಗಿರೋಷ್ಟು ಅಷ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಕ್ರೇಪ್ ಪೇಪರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ಅಗಲ 10 cm ಇದೆ ಆ್ಯಂಡ್ ಉದ್ದ 15 cm ಇದೆ. ಸೊ ನಿಮಗೆ ದೀಪ ಎಷ್ಟು ದೊಡ್ಡದು ಬೇಕು ಅನ್ನೋದ್ರ ಮೇಲೆ ಅಗಲ ಜಾಸ್ತಿ ಮಾಡ್ಕೊಳ್ತಾ ಹೋಗಬಹುದು, ಬಟ್ ಉದ್ದ ಅಷ್ಟೇ ಇಡಿ. 15 cm ಇಸ್ ಮೋರ್ ದ್ಯಾನ್ ಎನಫ್. ಇಲ್ಲಿ 15 cm ಉದ್ದದ ಏನಿತ್ತಲ್ಲ ಪೇಪರ್, ಅದನ್ನು ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಅಗಲ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಉದ್ದನ ನಾನು ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಸೊ ದಟ್ ಯು ನೋ ಆ ಕಡೆ ಈ ಕಡೆ ಮತ್ತೆ ಆ ಪೇಪರ್ನ ಫೋಲ್ಡ್ ಮಾಡುವಾಗ ಕರೆಕ್ಟಾಗಿ ನನಗೆ ಈಕ್ವಲ್ ಮಾರ್ಕಿಂಗ್ ಸಿಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಅದಷ್ಟೂ ಆ ಥರ ಫೋಲ್ಡ್ ಮಾಡಿಕೊಂಡು ಈಕ್ವಲ್ ಆಗಿ ನನಗೆ ಮಾರ್ಕಿಂಗ್ ಸಿಕ್ಕಮೇಲೆ ಮತ್ತೆ ಅದನ್ನು ಹಿಂದೆ ಮುಂದೆ ಆ ಥರ ಜೋಡಿಸ್ಕೊಳ್ತಾ, ಅಂದರೆ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇದಿಷ್ಟು ಫೋಲ್ಡ್ ಮಾಡಿದ ಮೇಲೆ ಇದನ್ನು ಮತ್ತೆ ಮಧ್ಯದಲ್ಲಿ ಫೋಲ್ಡ್ ಮಾಡಬೇಕಾಗತ್ತೆ. ಸೊ ಈಗ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಥರ ಫ್ಲೇರ್ ಬಂದಿದೆ. ಈಗ ಇದನ್ನು ಮಧ್ಯದಲ್ಲಿ ಮತ್ತೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕೂಡ. ಸೊ ಮಾರ್ಕ್ ಏನಕ್ಕೆ ಮಾಡ್ಕೊಳ್ತೀವಿ ಅಂತ ಅಂದರೆ ಈ ಪದರಗಳು ಏನು ಬರುತ್ತಲ್ಲ, ಒಂಥರ ಫ್ರಿಲ್ ಥರ ಓಪನ್ ಆಗುತ್ತಲ್ಲ, ಅದು ಪೂರ್ತಿ ಡ್ರಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಡ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಧ್ಯ ಮಾರ್ಕ್ ಮಾಡಿರೋ ಕಡೆಗೆ ನಾನು ಗಮ್ ಹಾಕಿ ಕ್ಲೀನಾಗಿ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಿಕ್ಸ್ ಆದಮೇಲೆ ಮತ್ತೆ ಫೋಲ್ಡ್ ಮಾಡಿರ್ತೀವಲ್ಲ, ಸೊ ಆ ಥರ ಫೋಲ್ಡ್ ಮಾಡಿದ್ರಲ್ಲಿ ಅಲ್ಲಿ ಕೂಡ ಮಧ್ಯ ಮತ್ತೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಅದು ಒಂದು ಕಂಟಿನ್ಯೂಸ್ ಫ್ಲೇರ್ ಆಗಿ ಕಾಣಿಸ್ಲಿ, ಒಂದು ಕಂಟಿನ್ಯೂಸ್ ಫ್ರಿಲ್ ಥರ ಬರಲಿ ಅನ್ನೋ ಕಾರಣಕ್ಕೆ. ಸೊ ಎಸ್, ಈಗ ಸದ್ಯಕ್ಕೆ ಇದಿಷ್ಟು ರೆಡಿ ಇದೆ. ಆ್ಯಂಡ್ ಇದಿಷ್ಟು ಆದಮೇಲೆ ಮಧ್ಯದಲ್ಲಿ, ಅಂದರೆ ಅದೆರಡರ ಮಧ್ಯದಲ್ಲಿ ನಾವೆಲ್ಲಿ ಸೇರಿಸಿರ್ತೀವಲ್ಲ, ಸೊ ಆ ಜಾಗದಲ್ಲಿ ನಾನು ಒಂಚೂರು ಗಮ್ ಹಾಕ್ಬಿಟ್ಟು ಈ ದೀಪದ ಬತ್ತಿ ಥರದ್ದು ನಾವೇನು ಮಾಡಿದ್ವಲ್ಲ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಈಸಿ ಮೆಥಡ್ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ. ದಟ್ ನಾನು ತುಂಬ ಜಾಸ್ತಿ ಏನೋ ಮೇಲ್ಗಡೆ ಅದು ಫಿಕ್ಸ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಪೇಪರ್ ಮೇಲೇ ಫಿಕ್ಸ್ ಮಾಡಿದ್ದೀನಿ. ಪೇಪರ್ ಮೇಲೇ ಅದು ಅಂಟ್ಕೊಂಡಿರೋ ಥರ ಕಾಣುತ್ತೆ. ಪೇಪರಿಂದ ಮೇಲಕ್ಕೆ ಅಂತ ಅಂದರೆ ಅದು ಮತ್ತೆ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ಆ್ಯಂಡ್ ಉದುರೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ದೀಪಗಳನ್ನೆಲ್ಲ ಒಣಗಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಬಿಟ್ಟಿದ್ದೆ. ಈಗ ಅದಕ್ಕೆಲ್ಲ ಥ್ರೆಡ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಹಿಂದ್ಗಡೆಗೆ, ಸೊ ದಟ್ ಇದನ್ನು ನೇತಾಗ ಕರೆಕ್ಟಾಗಿ ಕ್ಲೀನಾಗಿ ಬರುತ್ತೆ ಅಂತ ಹೇಳಿ. ಅದಷ್ಟು ಥ್ರೆಡ್ನ ಅಟ್ಯಾಚ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ವುಡನ್ ಸ್ಟಿಕ್ ತೊಗೊಂಡಿದ್ದೀನಿ, ನನ್ನ ಹತ್ರ ಆಲ್ರೆಡಿ ಇತ್ತು, ಹೋದ ವರ್ಷ ನಾನು ಇದನ್ನೇ ಯೂಸ್ ಮಾಡಿದ್ದೆ. ವಿ ಹ್ಯಾವ್ ಸೀನ್ ಮೈ ಯುನೋ ಹಳೆ ವೀಡಿಯೋಗಳು. ಸೊ ಇದಕ್ಕೂ ಕೂಡ ನಾನು ಒಂದು ಕ್ರೇಪ್ ಪೇಪರಿಂದ ಸುತ್ತಾ ಇದ್ದೀನಿ ಕ್ಲೀನಾಗಿ, ಸೊ ದಟ್ ಇದು ಆಡಾಗಿ ಕಾಣಿಸೋದು ಬೇರೆ, ಇದು ಕೂಡ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ. ಸುತ್ತಕೊಂಡ ಮೇಲೆ ಈಕ್ವಲ್ ಆಗಿ ಮಧ್ಯದಲ್ಲಿ ಚಿಕ್ಕದು, ಅದಾದಮೇಲೆ ದೊಡ್ಡದನ್ನು ಹಾಕ್ತಾ ಹೋಗಿದ್ದೀನಿ. ಆ್ಯಂಡ್ ಆಲ್ಸೋ ಆ ಬತ್ತಿ ಒಂಚೂರು ಬೆಂಡ್ ಆಗ್ತಾ ಇತ್ತು, ಹಾಗಾಗಿ ನಾನಲ್ಲಿ ಸೆಲೋಫಿನ್ ಟೇಪಿಂದ ಫಿಕ್ಸ್ ಮಾಡಿದ್ದೀನಿ. ಫಿಕ್ಸ್ ಮಾಡಿದ ಮೇಲೆ ಇದು ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಈಗ ನಾನು ಇದನ್ನು ಹ್ಯಾಂಗ್ ಮಾಡ್ತಾ ಇದ್ದೀನಿ ಗೋಡೆ ಮೇಲೆ. ಆ್ಯಂಡ್ ಮಿಕ್ಕಿತ್ತು ಇನ್ನೊಂದಿಷ್ಟು ಈ ದೀಪಗಳೇನು ಮಾಡಿದ್ನಲ್ಲ ಅದು ಮಿಕ್ಕಿತ್ತು, ಹಾಗಾಗಿ ಇನ್ನೂ ಒಂದು ಸ್ಟಿಕ್ಕಲ್ಲಿ ಸೇಮ್ ಇದೇ ಥರ ನಾನು ಕ್ರೇಪ್ ಪೇಪರ್ನ ಸುತ್ತಬಿಟ್ಟು ಅದ್ರ ಮೇಲೆ ಸೀದಾನೆ, ಅಂದರೆ ವಿತೌಟ್ ಎನಿ ಥ್ರೆಡ್ ಸೀದಾನೆ ಆ ಥರ ಮಾಡಿ ನೋಡೋಣ ಚೆನ್ನಾಗಿರುತ್ತಾ ಅಂತ ಹೇಳಿ ಫಿಕ್ಸ್ ಮಾಡಿ
ನೋಡ್ತಾ ಇದ್ದೀನಿ, ಅಂದರೆ ಇಟ್ ನೋಡ್ತಾ ಇದ್ದೀನಿ ಕಲರ್ ಕಾಂಬಿನೇಷನ್ ಯಾವ್ದು ಮಾಡಬೇಕು ಅಂತ ಹೇಳಿ. ಸೊ ಈ ಥರ ಕಲರ್ ಕಾಂಬಿನೇಷನ್ ಇದು ಮಾಡಿದ್ಮೇಲೆ ಪೋಲ್ ಇದಿತ್ತಲ್ಲ, ಸ್ಟಿಕ್ ಇತ್ತಲ್ಲ, ಅದು ಪರ್ಪಲ್ ಕಲರ್ ಆಗಿರೋದ್ರಿಂದ ನಾನು ರೆಡ್ ಕಲರ್ದು ಯುನೋ ದೀಪಗಳನ್ನ ಅಲ್ಲಿ ಜಾಸ್ತಿ ಯೂಸ್ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಪೇಂಟಿಂಗ್ ಹಾಕಿದ್ನಲ್ಲ ಆ ಜಾಗದಿಂದ ಪೇಂಟಿಂಗ್ ತೆಗೆದು ಅದೇ ಜಾಗಕ್ಕೆ ನಾನೀಗ ಈ ಏನಂತಾರೆ ದೀಪ ಸ್ಟಿಕ್ ಏನು ಮಾಡಿದ್ನಲ್ಲ ಅದನ್ನು ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಮುಂಚೆ ವರ್ಲಿ ಆರ್ಟ್ ಇದ್ದಿದ್ದ ಜಾಗದಲ್ಲಿ ಥ್ರೆಡ್ಡಿಂದ ನಾನು ಏನು ಮಾಡಿದ್ನೋ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಈಗ ನಾವು ಕಂಪ್ಲೀಟ್ ಲುಕ್ನ ನೋಡೋಣ. ಆ್ಯಂಡ್ ಈ ಲುಕ್ಕಲ್ಲಿ ನೀವು ಇನ್ನೊಂದು ಐಡೆಂಟಿಫೈ ಮಾಡ್ಬೋದು, ದಟ್ ಮಧ್ಯೆ ಮಧ್ಯೆ ಸ್ವಲ್ಪ ನಂಗೆ ಖಾಲಿಯಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಇದೇ ಥ್ರೆಡ್ನೇ ಯೂಸ್ ಮಾಡಿಕೊಂಡು ರೆಡ್ ಕಲರ್ದು ಬೀಡ್ಸ್ ನನ್ನ ಹತ್ರ ಇತ್ತು, ಆ ಬೀಡ್ಸ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮ ತನಕ ತಲುಪುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ದೀಪಾವಳಿ ಇನ್ ಅಡ್ವಾನ್ಸ್. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.